Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಒಳ್ಳೆ ಜೀವನ ಕಷ್ಟ ಅಂತ ಎರಡೇ ದಿನಕ್ಕೆ ಓಡೋಗ ಪ್ಲಾನ್ ಮಾಡವಳೆ ಅತ್ತೆ ಹಂಗಂದೆ. ಏ ಹಂಗೇನಿಲ್ಲ ಗೊಗ್ಗಯ್ಯ, ದಿವ್ಯಾ ನನ್ನ ಸಖತ್ ಪ್ರೀತಿ ಮಾಡ್ತಾಳೆ, ಅವಳಿಗೆ ನನ್ ಬೇಕೇ ಬೇಕು, ಅವಳು ನನ್ ಬಿಟ್ಟು ಹೋಗವಳೆ ಅಲ್ಲ. ಭ್ರಮೆ ಮದ್ದಿಲ್ಲ ಕಣ್ಣ ಅವಯ್ಯ, ಏನ್ ಬರ ಕೇಳ್ದಲ್ಲ ಅವನ ಹೆಂಡ್ರು ಓಡಗಳಂತೆ ಕಣ್ಣ. ಓ ಮೈ ಗಾಡ್ ಬಾಬಯ್ಯ, ಇಸ್ ಇಟ್ ಟ್ರೂ? ಏ ಚೋಟು ಗೊಗ್ಗ, ಹಿಂಗೆ ತಲೆ ಕಟ್ಟೈತೆ, ಏನೇನೋ ಮಾತಾಡ್ತವನೆ ನಡೀದ ನೀನು. ಏ ಚೋಟ, ಕಳ್ಕಂಡಿದ್ದ ಕಳ್ಕಂಡಿ ಜಗದಲ್ಲಿ ಹುಡ್ಕ ಕೇಳು, ಅಲ್ಲಿ ಇಲ್ಲಿ ಹುಡ್ಕರು ಸಿಗಾಕಿಲ್ಲ. ಏನಂಗಂದ್ರೆ ಈ ಊರ್ ಬಿಟ್ಟೋಗೋದು ಸುಲಭ ಅಲ್ಲ, ದಾರಿ ತಪ್ಪಿ ಇಲ್ಲೇ ಅಲ್ಲ ಹೊಲ ಗದ್ದಲ್ಲಿ ಇರ್ತಾಳೆ, ಹುಡ್ಕ ಕೇಳು. ಓ ನೋ, ಏನ್ ಹೇಳ್ತಾ ಇದೀವ್ ರಾಕಿ, ನಮ್ಗೇನು ಅರ್ಥ ಆಗ್ತಿಲ್ಲ, ಸೆಟ್ಟಿಂಗ್ ಏನಾಗಿದೆ, ಅವಳು ಆರಾಮಾಗಿದ್ದಾಳೆ ತಾನೆ? ಎಲ್ಲ ನಿಮ್ಗೆ ಗೊತ್ತಲ್ರೋ, ಗೊತ್ತಿದ್ದೀರದೇನಿದೆ ಹೇಳಿ. ನಮಗ್ ಗೊತ್ತಿಲ್ಲ ಹೇಳು. ಅದೇ ಕಣೋ, ಸತ್ಯನ ಅವ್ರ ಅತ್ತೆ ಸೊಸೆ ಅಂತ ಇನ್ನೂ ಒಪ್ಕೊಂಡಿಲ್ಲ. ಇನ್ನು ಕಾರ್ತಿಕ್ ಭಾವಂಗು ಸತ್ಯ ಅಂದ್ರೆ ಅಷ್ಟಕ್ಕೆ ಅಷ್ಟೇ ಅಲ್ವಾ, ಅದನ್ನೇ ಹೇಳ್ತಾ ಇದೆ ಅಷ್ಟೇ. ಇದೆಲ್ಲ ನಿಮ್ಗೆ ಗೊತ್ತಲ್ಲ. ಅಷ್ಟೇ ಅಲ್ಲ ರಾಕಿ, ಅಷ್ಟೇ ಆಗಿದ್ದಿದ್ರೆ ಇದನ್ನ ಸಪ್ರೇಟ್ ಆಗಿ ಬಂದು ಹೇಳೋದೇನು ಬೇಕಾಗಿರ್ಲಿಲ್ಲ. ಬೇರೆ ಏನೋ ವಿಷಯ ಇದೆ, ಅದೇನು ಅಂತ ಹೇಳು ಪ್ಲೀಸ್ ರಾಕಿ. ಏನ್ ಹೇಳೋ ಹೇಳೋ ರಾಕಿ, ಹೇಳೋ ರಾಕಿ ಪ್ಲೀಸ್ ಹೇಳು. ಅಷ್ಟೇ ಅಲ್ಲ ಕಣ್ರು, ಇನ್ನು 6 ತಿಂಗಳಲ್ಲಿ ಅವಳು ಆ ಮನೆ ಸೊಸೆ ಆಗಿಲ್ಲ ಅಂದ್ರೆ, ಕಾರ್ತಿಕ್ ಅವಳನ್ನ ಹೆಂಡತಿ ಅಂತ ಒಪ್ಕೊಂಡಿಲ್ಲ ಅಂದ್ರೆ ಅವಳ ಜೀವನನೇ ಹಾಳಾಗೋಗುತ್ತೆ. ಲೋ, ಯಾಕ್ರು ಅಷ್ಟೊಂದು ಸೀರಿಯಸ್ ಆದ್ರಿ? ಈಗ ಯಾರಿಗೆ ಆದರೂ ಒಬ್ಬರನ್ನ ಹೊಸ ಜೀವನಕ್ಕೆ ಹೊಂದ್ಕೊಳಕ್ಕಾಗಲಿ ಅಥವಾ ನಮ್ಮೋರು ಅಂತ ಕರ್ಕೊಳಕ್ಕಾಗಲಿ ಒಂದು 6 ತಿಂಗಳು ಬೇಕಾಗುತ್ತೆ. ಅದಕ್ಕಿಂತ ಜಾಸ್ತಿ ಟೈಮ್ ತಗೊಂಡ್ರೆ ಎಡವಟ್ಟಾಗುತ್ತೆ ಅಂತ ಹೇಳಕ್ ಬಂದೆ ಅಷ್ಟೆ. ಅದು ನಿಜಾನೇ ಕಣೋ. ಲೋ, ನಾವೀಗ ಏನಾದರೂ ಮಾಡಲೇಬೇಕು ಕಣ್ರೋ. ಹೌದು, ಸತ್ಯಲೇ ಸರಿ ಮಾಡಬೇಕು. ರಾಕಿ ಹೇಳಿದ್ ಸರಿ, ಈ 4 ತಿಂಗಳಲ್ಲಿ ನಮ್ಮ ಸತ್ತಿನ ಆ ಮನೆಯವ್ರು ಎಲ್ಲರೂ ಸೊಸೆಯಾಗಿ ಒಪ್ಕೋಬೇಕು, ಹಾಗೆ ಮಾಡಬೇಕು. ಬೇಬಿ ಬಾವ ಸತ್ಯನ ಎಂತಿ ಅಂತ ಒಪ್ಕೋಬೇಕು, ಹಾಗೇನಾದರೂ ಮಾಡಬೇಕು. ಬಾಬಯ್ಯ ಅದಕ್ಕೆ ಈ ಕಡೆನೆ ಬಂದಿರ್ಬೋದು ಅಂತ ಗೊಗ್ಗಯ್ಯ ಹೆಂಗ್ ಹೇಳ್ದ? ಏ ಚೋಟು, ಗೊಗ್ಗಯ್ಯ ಹೇಳೋಣ ಅಂದ್ರೆ ಅದ್ರಲ್ಲೊಂದು ಅರ್ಥ ಇದ್ದೇ ಇರುತ್ತೆ. ಹುಡ್ಕಣ ಬಾರು ದಿವ್ಯಾ. ದಿವ್ಯಾ, ಅದಕ್ಕೆ ಲೆಟ್ರಲ್ಲಿ ಏನ್ ಬರ್ದವ್ರು ಅದನ್ನಾದ್ರೆ ಹೇಳು ಬಾಬಯ್ಯ. ಫಸ್ಟ್ ಬಸ್ಗೆ ಊರ್ ಬಿಟ್ಟು ಎಸ್ಕೇಪ್ ಆಗಿದ್ದೀನಿ ಅಂತ ಬರ್ದವಳು ಕಣೋ. ನನ್ನ ಹುಡುಗಿ ನನ್ ಬಿಟ್ಟು ಹೋಗವಳೆ ಅಂದ್ರೆ ನನಗ್ ನಂಬಕ್ಕೆ ಆಗ್ತಿಲ್ಲ. ಅವಳಿಗೋಸ್ಕರ ನಾನು ಏನೇನೆಲ್ಲ ಮಾಡಿದೀನಿ ಗೊತ್ತಾ? ಫಸ್ಟ್ ಬಸ್ಗೆ ಎಸ್ಕೇಪಾ? ಏ ಬಾಬಯ್ಯ, ಇವತ್ತು ಬಸ್ಸೇ ಬಂದಿಲ್ಲ. ಏನೋ, ಇವತ್ತು ಬಸ್ಸೇ ಬಂದಿಲ್ವಾ? ಹೌದು ಬಾಬಯ್ಯ, ಬಸ್ಸೇ ಬಂದಿಲ್ಲ. ಅದಕ್ಕೆ ಪಕ್ಕ ಊರ್ ಬಿಟ್ಟು ಹೋಗಿರಲ್ಲ ಅಲ್ವಾ? ಹೌದು ಕಣ, ಬಸ್ ಬಂದಿಲ್ಲ. ನಮ್ಮೂರಲ್ಲಿ ಬೇರೆ ಗಾಡಿ ಸಿಗಕ್ಕೂ ಚಾನ್ಸ್ ಇಲ್ಲ. ನಡ್ಕೊಂಡು ಹೋಗೋ ಹುಡುಗಿ ಅವಳು ಅಲ್ವೇ ಅಲ್ಲ ಬಿಡು. ಹಾಗಿದ್ರೆ ಗೊಗ್ಗಯ್ಯ ಇದನ್ನೇ ಹೇಳಿದ್ದು ಅನ್ಸುತ್ತೆ, ಇಂಡೈರೆಕ್ಟ್ ಆಗಿ ಹೊಲದ ಕಡೆ ಹುಡುಕಿ ಅಂತ. ಡೌಟೇ ಬೇಡ, ದಿವ್ಯಾ ಇಲ್ಲೇ ಎಲ್ಲ ಇರಬೇಕು. ನಡ್ರಿ ಮತ್ತೆ ಹುಡ್ಕಣ. ಚೋಟು, ನೀನು ಕೆಲಸ ಮಾಡು, ಈ ಕಡೆ ಹೋಗು, ನಾನು ಈ ಕಡೆ ಹೋಗ್ತೀನಿ, ಕ್ಲೀನ್ ಆಗಿ ಹುಡ್ಕ. ಓಕೆ ಓಕೆ. ಅದಕ್ಕೆ ಅದಕ್ಕೆ ದಿವ್ಯಾ, ದಿವ್ಯಾ, ದಿವ್ಯಾ ಎಲ್ಲಿದ್ಯಾ? ದಿವ್ಯಾ, 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 ಅತ್ತೆ, 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 ಅತ್ತೆ. Thank you.
ಕೀತರ ಕೂಕೊಂಡ ಚೊಟ್ಟು ಏನಾಯ್ತು ಯಾಕೋ ಕೂಕೊಂಡೆ ಮಗನೇ ದಿವ್ಯ ಹುಡುಕ ಅಂದ್ರೆ ಅಲ್ಲೇ ನಾ ತೋರಿಸ್ತಾ ಇದ್ಯಾ ಬಾಬಯ್ಯ ಅಲ್ಲಿಂದ ಏನೋ ಸೌಂಡ್ ಬಂತು ಮೋಸ್ಟ್ಲಿ ಅದಕ್ಕೆ ಅಲ್ಲೇ ಇರ್ಬೋದಾ ಅಂತ ಯಾಕೆ ಹಾಗೆ ನೋಡ್ತಾ ಇದೀಯಾ ನಿನಗೆ ನಾನು ಗೋಳಿ ಕೊಳ್ಳೋದು ಅಂದ್ರೆ ಮಜಾ ಅಲ್ವಾ ನನಗೆ ನಿನ್ನ ಹತ್ರ ಮಾತಿಗೆ ಮಾತು ಕೊಡೋದಕ್ಕೆ ಆಗಲ್ಲ ತುಂಬಾ ಕಷ್ಟ ಆಗ್ತಿದೆ ಅದಕ್ಕೆ ಹೇಳಿದ್ದು ನೀನು ಕಿಚನ್ಗೆ ಹೋಗಿ ಕಷಾಯ ಮಾಡ್ಕೋ ಅಷ್ಟಕ್ಕೂ ನೀನು ಕಿಚನ್ಗೆ ಹೋದ್ರೆ ಏನಾಗುತ್ತೆ ನಾನು ಹೋಗೋ ಆಗಿಲ್ಲ ಯಾಕಿಲ್ಲ ಯಾಕಿಲ್ಲ ಅಂದ್ರೆ ಅದು ರೂಲ್ಸ್ ನೋಡು ಸತ್ಯ ನಾನು ನೀನು ಇಬ್ರೆ ಮನೆಯಲ್ಲಿ ಇರೋದು ನಿನ್ನ ಮೇಲೆ ನಾನು ಚಾಡಿ ಹೇಳಲ್ಲ ನೀನೇ ಕಿಚನ್ ಒಳಗಡೆ ಹೋಗಿ ಕಷಾಯ ಮಾಡ್ಕೊಂಬೋದಲ್ವಾ ಅತ್ತೆ ಮನೆಯಲ್ಲಿಲ್ಲ ಅಂತ ಅವ್ರು ಮಾಡಿರೋ ರೂಲ್ಸ್ನ ನಾನು ಮೀರಲ್ಲ ಬೇರೆ ದಾರಿ ಇಲ್ಲ ಬೇರೆ ದಾರಿ ಇಲ್ಲದೆ ಇರಬಹುದು ಅತ್ತೆ ಕಣ್ಣು ತಪ್ಪಿಸಿ ನಾನು ಕಳ್ದಾರಿ ಅಂತ ಹಿಡಿಯಲ್ಲ ನಿನ್ನ ಆರೋಗ್ಯಕ್ಕಿಂತ ರೂಲ್ಸ್ ಮುಖ್ಯನಾ ನೋಡ ಅಮುಲ್ ಬೇಬಿ ನನಗೆ ನಿನಗೆ ಮುಖ್ಯ ಹೌದೋ ಅಲ್ವೋ ಆದರೆ ಸಂಪ್ರದಾಯ ಆಚಾರ ವಿಚಾರ ಪಾಲಿಸೋರಿಗೆ ಅದು ಮುಖ್ಯ ಇದರಲ್ಲಿ ನಂಬಿಕೆ ಇಟ್ಟವ್ರ ನಂಬಿಕೆನ ನಾವು ಮುರಿಬಾರ್ದಲ್ವಾ ಇನ್ನು ನಿನ್ ಯಾವ ಕಾಲದಲ್ಲಿ ಇದೆಯಾ ಸತ್ಯ ಕಾಲ ಯಾವುದೇ ಆದ್ರೂ ನಂಬಿಕೆ ಒಂದೇ ನಾನು ಈ ಮನೆ ಸೊಸೆ ಕಾರ್ತಿಕ್ ಈ ಮನೆ ಆಚಾರ ವಿಚಾರನ ಪಾಲಿಸ್ಬೇಕಾಗಿರೋದು ಗೌರವಿಸ್ಬೇಕಾಗಿರೋದು ನನ್ನ ಧರ್ಮ ಆ ಧರ್ಮ ನನ್ ಮೀರಲ್ಲ ಅಷ್ಟಕ್ಕೂ ಅತ್ತೆ ಇರುವಾಗ ಒಂಥರ ಇಲ್ಲದೆ ಇರುವಾಗ ಒಂಥರ ನಡ್ಕೊಂಡ್ರೆ ಅದು ಅವ್ರಿಗೆ ಮೋಸ ಮಾಡ್ದಂಗ ಆಗಲ್ವಾ ಅತ್ತೆ ಮೋಸ ಮಾಡಿದ್ರೆ ಅದು ನನಗೆ ನಾನೇ ಮಾಡ್ಕೊಳ್ಳೋ ಮೋಸ ಆಗುತ್ತೆ ಅದಕ್ಕೆ ನಾನು ರೆಡಿ ಇಲ್ಲ ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.